चिक जमानी ಎಲ್ಲ ಸಾಮಾನು ಹೊರಗೆ ಬಿಸಾಡಿ ಆ ದ್ರೋಹಿ ಭೂಮಿಕನ ಗುರುತು ಉಳಿಬಾರದು ನಮ್ಮ ಮನೆ ಒಳಗೆ ಏನಾಯ್ತು ಯಾಕೆ ಸುಮ್ಮನಾದ್ರಿ ನಾನ್ ಹೇಳಿದ್ನಲ್ಲ ಆ ದ್ರೋಹಿ ಭೂಮಿಕ ನೆರಳು ಇಲ್ಲೆಲ್ಲೂ ಬೀಳಬಾರದು ಅಂತ ಅರ್ಥ ಆಗ್ಲಿಲ್ವ ನಿಮಗೆ ಮನೆಯಿಂದ ಕಿತ್ತು ಹೊರಗೆ ಬಿಸಾಡಿ ಅಯ್ಯೋ ರಕ್ತ ಬರ್ತಾ ಇದೆ ಗಾಯ ಆಗ್ಬಿಡಿದೆ ನಿಮಗೆ ಗಾಯ ಎಲ್ಲಿದೆ ದೊಡ್ಡಪ್ಪ ಇದು ಗಾಯ ಅಲ್ಲ ಇದು ಇದು ಬರೀ ಪ್ರಕೃತಿ ನಿಮ್ಮ ಅಪ್ಪಣೆ ಪಾಲಿಸಿದ್ದಷ್ಟೇ ಈಗ ನೀವೇ ಹೇಳಿದ್ರಲ್ಲ ಭೂಮಿಕನ್ ಎಲ್ಲ ಗುರುತು ಈ ಮನೆಯಿಂದ ಅಳ್ಸಾಕಕ್ಕೆ ಅವಳು ನೆರಳು ಕೂಡ ಉಳಿಬಾರ್ದು ಅಂತಾರಲ್ಲ ಈಗ ಅದೇ ಆಗಿದ್ದು ದೊಡ್ಡಪ್ಪ ಭೂಮಿಕಾ ಬರೀ ವಸ್ತುಗಳಲ್ಲಿಲ್ಲ ದೊಡ್ಡಪ್ಪ ಬರೀ ಮನೆಯೊಳಗಿಲ್ಲ ಭೂಮಿಕಾ ನನ್ನ ರಕ್ತದಲ್ಲಿದ್ದಾಳೆ ದೊಡ್ಡಪ್ಪ ನನ್ನ ಉಸಿರಲ್ಲಿದ್ದಾಳೆ ನನ್ನ ಎದೆಯೊಳಗಿದ್ದಾಳೆ ಬಹುಶಃ ಭೂಮಿಕನ್ ನೆನಪು ಭೂಮಿಕನ್ ಗುರುತು ರಕ್ತದ ಮೂಲಕ ಹರಿತಾ ಇದೆ ನಿಧಾನಕ್ಕೆ ಹರಿದು ಹೋಗುತ್ತೆ ದೊಡ್ಡಪ್ಪ ನೀವೊಂದು ಕೆಲಸ ಮಾಡಿ ನೀವೊಂದು ಚೂರಿ ಹಿಡ್ಕೊಳ್ಳಿ ನನ್ನ ಎದೆನೆ ಬಗದ್ಬಿಡಿ ಅಲ್ಲಿಂದನು ಭೂಮಿಕನ್ ನೆನಪು ಕಿತ್ತಾಕ್ಬೇಕಲ್ವಾ ಏನಿದು ಹುಚ್ಚನ್ ತರ ಯಾಕೆ ಮಾತಾಡ್ತಿದ್ಯ ನೀನು ಹುಚ್ಚಾಟ ನಾನು ಇನ್ನೂ ಶುರು ಮಾಡಿಲ್ಲ ದೊಡ್ಡಪ್ಪ ಎಲ್ಲೆಲ್ಲಿಂದ ಭೂಮಿಕನ ಹೊರಗೆ ಹಾಕ್ತೀರಿ ದೊಡ್ಡಪ್ಪ ಎಲ್ಲೆಲ್ಲಿಂದ ಭೂಮಿಕನ ಗುರುತು ಅಳಿಸಿ ಹಾಕ್ತೀರಿ ಭೂಮಿಕಾ ನನ್ನ ತಲೆಯಲ್ಲಿ ವಿಚಾರವಾಗಿದ್ದಾಳೆ ನನ್ನ ಕಣ್ಣೊಳಗೆ ಕನಸಾಗಿದ್ದಾಳೆ ನನ್ನ ನಾಲ್ಗೆ ಮೇಲೆ ಮಾತಾಗಿದ್ದಾಳೆ ನನ್ನ ಎದೆಯೊಳಗೆ ಮಿಡಿತಾ ಇದ್ದಾಳೆ ನನ್ನ ಭುಜದಲ್ಲಿ ಶಕ್ತಿಯಾಗಿದ್ದಾಳೆ ನನ್ನ ಹೆಜ್ಜೆಯಲ್ಲಿರೋ ನಡಿಗೆಯಾಗಿದ್ದಾಳೆ ನರನಾಡಿಯಲ್ಲಿದ್ದಾಳೆ ಉಸಿರಲ್ಲಿದ್ದಾಳೆ ಎದೆಯಲ್ಲಿದ್ದಾಳೆ ಎಲ್ಲಿಂದ ಕಿತ್ತಾಕ್ತೀರಿ ದೊಡ್ಡಪ್ಪ ಅವಳನ್ನ ನನ್ನ ಬದುಕಿರೋವಾಗ ನೀವು ಭೂಮಿಕನ ಗುರುತು ಯಾವತ್ತಿಗೂ ಅಳ್ಸಕ್ಕಾಗಲ್ಲ ನನ್ನ ಕೊಂದ್ಬಿಡಿ ಬಹುಶಃ ಆಮೇಲಾದರೂ ಅದು ಸಾಧ್ಯ ಆಗ್ಬೋದು ಚೂರಿ ಹಿಡ್ಕೊಳ್ಳಿ ದೊಡ್ಡಪ್ಪ ನೀವೇ ಕೊಂದ್ಬಿಡಿ ಅನಿರುದ್ಧ ರಾಯ್ ಚೌಧರಿನ ಕೊಂದ್ಬಿಡಿ ಭೂಮಿಕನ ಬರಿಸ್ತಾರ ಸಾಹೇಬಣ್ಣ ತಲೆ ಕೆಟ್ಟೋರ್ ತರ ಯಾಕೆ ಮಾತಾಡ್ತಾ ಇದೀಯ ಮಗನೇ ನಿನ್ನ ತಲೆಗೆ ನಿನ್ನ ಬುದ್ಧಿಗೆ ಮತ್ತೆ ಹುಚ್ಚಟ್ಟಿಸ್ಕೊಂಡಿದೀಯ ಇಲ್ಲ 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 ದೊಡ್ಡಪ್ಪ ಈ ಸಲ ಇದು ಹುಚ್ಚಾಟ ಅಲ್ಲ ಈ ಸಲ ಇದು ಪ್ರೇಮ ಪ್ರೇಮ ಪ್ರೇಮದ ಹಠ ಇದು ಪ್ರೇಮದ ಸವಾಲು ಅಲ್ಲ ದೊಡ್ಡಪ್ಪ ಈ ಪ್ರೇಮ ತಲೆಗೇರಿ ಮಾತಾಡಿಸುತ್ತಲ್ಲ ಆಗ ಇಡೀ ಜಗತ್ತೇ ಮೌನವಾಗಿ ಬಿಡುತ್ತೆ ನಾನೀಗ ನನ್ನ ಭೂಮಿಕಂಗೆ ನನ್ನ ಮನಸ್ಸಲ್ಲಿರೋ ಮಾತು ಹೇಳಬೇಕು ಈಗ ದೊಡ್ಡಪ್ಪ ನೀವು ನೋಡ್ತೀರಿ ನಾನು ಯಾವತ್ತು ಭೂಮಿಕಂಗೆ ನನ್ನ ಮನಸ್ಸಿನ ಮಾತು ಹೇಳ್ತೀನೋ ಅವತ್ತು ನಾವಿಬ್ರು ಒಂದಾಗೋತನ್ನ ಯಾರಿಂದಲೂ ಕೂಡ ತಡೆಯೋಕ್ಕಾಗಲ್ಲ ಯಾರು ಎಷ್ಟು ಬೇಕಾದರೂ ಪ್ರಯತ್ನ ಮಾಡ್ಕೊಳ್ಳಿ ಭೂಮಿಕಾ ಮತ್ತೆ ಅನಿರುದ್ಧ ಭೂಮಿಕಾ ಮತ್ತೆ ಅವಳ ಬರಿಸ್ತಾರ ಸಾಹೇಬ ಒಂದಾಗ್ತಾರೆ ದೊಡ್ಡಪ್ಪ ಈಗಲೇ ಹೇಳಿದ್ದೀನಿ ದೊಡ್ಡಪ್ಪ ನೀವು ಬೇಗ ವಾಲಗ ಉಚ್ಚಕ್ಕೆ ತಯಾರಾಗಿ ದಿಬ್ಬಣ ಹೊರಡುತ್ತೆ ಬ್ಯಾರಿಸ್ ಬರಿಸ್ತಾರ ಸಾಹೇಬ್ ಬಂದು ದೀನ್ಪುರದಲ್ಲಿ ಏನ್ ಮಾಡ್ತಿದ್ದೀರಾ
ಹೇಳಿ. ಜಾತ್ರೆ ದೀನ್ಪುರದಲ್ಲಿದ್ಮೇಲೆ ನಾವು ದೀನ್ಪುರಕ್ಕೆ ಬರ್ಬೇಕಲ್ವಾ ಅಕ್ಕ? ಹಾ, ಅದೇನೋ ಸರಿನೆ. ಒಂದ್ ವಿಷಯ ಹೇಳಿ ನನ್ಗೆ, ನೀವೆಲ್ಲ ಇಲ್ಲಿಗೆ ನೀವೇ ಬಂದ್ರ ಅಥವಾ ನಿಮ್ಗಳ ಜೊತೆ ಯಾರು ದೊಡ್ಡೋರು ಬಂದಿಲ್ವಾ ಮನೆಯಿಂದ? ಬ್ಯಾರಿಸ್ಟರ್ ಯಾರು ಬಂದಿಲ್ವಾ? ಸತ್ಯ, ನನ್ ಗೆಳೆಯ ಬರ್ದಿದ್ದೆ ಒಳ್ಳೇದಾಯ್ತು, ಇಲ್ದಿದ್ರೆ ಅವರಿಂದ ತಪ್ಪಿಸ್ಕೊಳಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ನನ್ಗೆ. ಬಾಬಣ್ಣ ಮಾಮನ್ ಜೊತೆ ಬಂದಿದ್ವಿ, ಆದ್ರೆ ಸರಸ್ವತಿ ಎಲ್ಲೂ ಕಳ್ದೋಗ್ಬಿಟ್ಲು. ಈಗ ಏನ್ ಮಾಡೋದು ಅಕ್ಕ, ನಮಗ್ ತುಂಬಾ ಭಯ ಆಗ್ತಿದೆ. ಬನ್ನಿ ಸರಸ್ವತಿ ನೋಡ್ಕೊಣ, ಬನ್ನಿ 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 ಬನ್ನಿ. ನಾನಿವತ್ತು ನನ್ ಪ್ರೀತಿನ ಹೇಳ್ಕೊಳ್ಳೇಬೇಕು ಭೌಮಿಕಾ. ಏನು? ಬ್ಯಾರಿಸ್ಟರ್ ಸಾಹೇಬ್ರು ಭೂಮಿಕನ್ನ ಮೋಸದಿಂದ ಜಾತ್ರೆ ಕರ್ಕೊಂಡು ಹೋಗಿದಾನ? ನಾನಿವತ್ತು ಬಿಡಲ್ಲ ಅವನ್ನ. ಅವನ್ ಭೂಮಿಕನ್ ಹತ್ರ ತನ್ನ ಮನ್ಸಿನ ಮಾತು ಹೇಳೋಕಿನ್ನ ಮೊದ್ಲೆ ನಾನು ನನ್ನ ಭೂಮಿಕನ್ನ ಶಾಶ್ವತವಾಗಿ ಕಿತ್ಕೊಂಡೇ ಕಿತ್ಕೊಂತೀನಿ ಆ ಅನಿರುದ್ಧ ರಾಯ್ ಚೌಧರಿಯಿಂದ. ಅದು ಕೂಡ ಅವನ ಸ್ವಂತ ಪಿಸ್ತೂಲಿಂದ. ಇವತ್ತು ನಿನ್ ಕತೆ ಮುಗೀತು ಅನಿರುದ್ಧ ರಾಯ್ ಚೌಧರಿ. ಸರಸ್ವತಿ, 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 ಸರಸ್ವತಿ. ಸರಸ್ವತಿ, ನೀನೇನು ಹೆದ್ರಕೋಬೇಡ, ನಾ ನಿನ್ ಜೊತೆ ಇದೀನಲ್ಲ, ನಿನ್ಗೆ ಏನೂ ಆಗೋದಿಲ್ಲ. ಸರಿ ಹೇಳು ನನ್ಗೆ, ನೀನು ಕುಲ್ಫಿ ತಿಂತೀಯಾ? ಕುಲ್ಫಿ ಅಲ್ಲ ಸರಸ್ವತಿ, ಜೋಕಾಲಿ. ಬೇಡವಾ? ಕುಲ್ಫಿ ಬೇಡ ನಂಗೆ. ಮತ್ತಿನ್ನೇನ್ ಬೇಕು ನಿನ್ಗೆ? ಜೋಕಾಲಿ ಕೂರ್ಬೇಕು ನಾನು. ಆದ್ರೆ ನಾನ್ ಹೇಗ್ ಜೋಕಾಲಿ ಕೂರ್ಲಿ? ನನ್ ಜೋಕಾಲಿ ಅಂದ್ರೆ ಭಯ ಆಗುತ್ತೆ. ಮರ್ತ್ಬೇಕ ನೀವು, ನೀವೇ ತಾನ ಹೇಳಿದ್ದು ಭಯಕ್ಕೆ ಭಯ ಪಡ್ಬಾರ್ದು, ಹೋರಾಡ್ಬೇಕು. ಹೇಗ್ ಹೋರಾಡ್ಬೇಕು ಅಂದ್ರೆ ಆ ಭಯನ ಭಯ ಪಡ್ಕೊಂಡು ಹೋರಾಡ್ಬೇಕು. ಅರೆ ವಾ, ನಿನ್ಗಂತೂ ಎಲ್ಲ ನೆನ್ಪಿದೆ. ಈಗ ನಾನ್ ಹೇಳದ್ಮೇಲೆ ಅದ್ನ ಮಾಡ್ಲೇಬೇಕಾಗತ್ತೆ ಅಲ್ವಾ? ಬಾ ಇಲ್ಲಿ ಕೂತ್ಕೋ. ಇಲ್ಲ, ಮೊದ್ಲು ನೀವು ಕೂತ್ಕೊಳ್ಳಿ. ನಿಮ್ಗೆ ಭಯ ಆಗುತ್ತಲ್ವಾ ಜೋಕಾಲಿ ಅಂದ್ರೆ? ಆಯ್ತು, ಬಾ ಕೂತ್ಕೋ. ನಡೀರಿ. ನೀವ ಸರಸ್ವತಿ? ಅಯ್ಯೋ ಭೂಮಿಕಾ, ಹೆದರಬೇಡ. ಯಾಕೆ ಹೆದರ್ತೀಯ ಭೂಮಿಕಾ? ನಾನಿಲ್ವಾ ನಿನ್ ಜೊತೆ? ನಾ ನಿನ್ ಕೈನೂ ಬಿಡಲ್ಲ, ನಿನ್ನೂ ಬಿಡಲ್ಲ. ಈಗ ಆರಾಮಾಯ್ತಾ? ನೀವಿದನ್ನೆಲ್ಲ ಬೇಕಂತ ಮಾಡಿದ್ದಲ್ವಾ ಮಕ್ಕಳನ್ನ ಬಳಸ್ಕೊಂಡು? ಇದು ತಪ್ಪನ್ನಿಸ್ತಿಲ್ವಾ ನಿಮ್ಗೆ? ನಂಗೆ ಯಾರೋ ಹೇಳ್ತಿದ್ರು